ಮತ್ತೊಮ್ಮೆ ಮೋದಿ ಅನ್ನುವಂತಹ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಮೋದಿ ಕರ್ನಾಟಕದಲ್ಲಿ ಸೋತಿಲ್ಲ, ನಮ್ಮವ್ರು ಮಾಡಿದ ಮೋಸದಿಂದ ನಮ್ಮ ಪಾರ್ಟಿ ಸೋತಿ. ಇನ್ನೊಂದು ಯಡಿಯೂರಪ್ಪನಿಂದ ತಿರುಗಾಡೋರು, ಯಡಿಯೂರಪ್ಪ ಇಲ್ದಿದ್ದಿಲ್ಲ ಅನ್ನೋ ತೋರಿಸ್ಕೊಳಕೋಸ್ಕರ ಅವ್ರೊಂದು 50 ಸೀಟ್ ತೆಗೆದವ್ರೆ. ಅವ್ರ ಶಿಷ್ಯರೇ, ಏನ್ ಮಾಡ್ತೀರಿ? ಯಾಕಂದ್ರೆ ಹೇಳಿ, ಯಾವ ದೇವ್ರ ಮುಂದೆ ಬೇಕಾದ್ರೆ ನಾನು ಹೇಳ್ತೀನಿ, ನಾನು ಅದೇ ತಪ್ಪೇನಿಲ್ಲ. ಸೋಮಣ್ಣ ಹೆಂಗೆ ಸೋತಿದ್ದು? ಯಡಿಯೂರಪ್ಪ ಅಲ್ಲಿ ಹೋಗಿದ್ರೆ ಸೋಮಣ್ಣ ಗೆದ್ಬಿಡಲ್ರಿ, ಓಡಿ ಹೋಗಿದ್ರೆ ಏನಾಯ್ತು? ಈ ನಾಯಕತ್ವದ ಗುಣ ಹೇಗೆ ಬೆಳೆಸ್ಕೋಬೇಕು ಅಂತ ಈಗ ಬಂದಿರುವಂತ ಪೊಲಿಟಿಷಿಯನ್ಗಳಿಗೆ ನೀವು ಸಜೆಸ್ಟ್ ಮಾಡೋದಾದ್ರೆ? ಬೇಕಾದ್ರೆ ಪಾಠ ಮಾಡೋದು ನಾನು ಪಾಠ ಮಾಡ್ತೀನಿ. ಹೇಗೆ ಅಂದರೆ, ನೀನು ಬಂದ್ರಿ, ಹಾಂ, ನನಗೆ ಅನ್ನೋನ್ ಮ್ಯಾನ್ ನೀನು. ಕರೆಕ್ಟ್. ಆದ್ರೆ ನಾನು ಹೆಂಗೆ ಮಾತಾಡ್ತೀನಿ ಗೊತ್ತಾ? ಬನ್ನಿ ಸಾಹೇಬ್ರೆ, ಚೆನ್ನಾಗಿದ್ದೀರಾ? ಹೌದು. ನಿಮ್ಮ ಹೆಸರು ನನಗೆ ಗೊತ್ತಿರೋದಿಲ್ಲ. ನೋಡಿ, ಹೇಳಿ ಹೇಳಿ ಮಾತಾಡಿ, ನೀ ಮೂಲ ಹುಡುಕಿ ನನ್ನಷ್ಟು ನಾನೇ ಯಾವಾಗ ನಿಮ್ಮ ಹೆಸರು ಹೇಳ್ತೀನಿ. ಅರೇ, ನನ್ನ ಹೆಸರು ಅವ್ರು ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ ಅಂತಾರೆ. ಹೌದು. ಅವರ ಸೆಕೆಂಡು, ಒಂದು ಬಿಸಿನೀರು ಕೊಡಿ ಪ್ರತಿದಂಗೆ ಎಂಥದ್ದು ಒಂದಿಟ್ಟು ಕೊಡಬೇಕು. ಅವ್ರಿಗೆ ಹಾಸ್ಪಿಟಾಲಿಟಿ ಬಂತು. ಜೊತೆ ನಾಲ್ಕು ಬರೀ ಹೋಗ್ತಿದ್ದಂಗೆ ಕಾಫಿ ಕೊಡಿಸಿರ್ಕೊಣ ಅಂತಾರೆ. ದೀಸ್ ಆರ್ ಆಲ್ ಸೀಕ್ರೆಟ್ಸ್ ಆಫ್ ಪೊಲಿಟಿಕ್ಸ್. ಇದಾಯಿತು. ಇನ್ನೊಂದು ಸಾರಿ ನಾವು ಊಟ ಮಾಡಬೇಕು. ಇಲ್ಲಿ ನಾವೊಂದು ದಿನನಿತ್ಯದಲ್ಲಿ ಊಟ ಐತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದ್ದಾಗ ಬರೇ ಊಟ ಮಾಡು ಅನ್ನೋದು ನಮ್ಮ ಮನೆಗೆ ಐತೋ ಇಲ್ವೋ ಗೊತ್ತಿಲ್ಲ. ಅವಾಗ ಅಂದಾಗ, ಏ ಊಟಕ್ಕೆ ಕರೆದ್ರಪ್ಪ ಇವರೇ, ನಾನು ಬೇಡ ಅಂತಂದೆ ಅಂತ ಅವನೇ ಹುಡ್ಕಂತಾನೆ ಅಲ್ಲಿ. ಅದು ದಟ್ ಈಸ್ ಆಲ್ಸೋ ರಿಲೇಷನ್ಶಿಪ್ಪು. ಹೀಗೆಲ್ಲ ಆಗಿ ಇವು ಆದಾಗ ನಮ್ಮನ್ನು ಇವರೆಲ್ಲ ಸೇರಿಸಿ ನಮ್ಮನ್ನು ಲೈಕ್ ಮಾಡ್ತಾರೆ. ಬಸವರಾಜಣ್ಣ ಅದೇನು, ಯಾರು ಹೋದ್ರು ಬಾ ಅಂತಾರೆ ಊಟಕ್ಕೆ, ಯಾರು ಹೋದ್ರು ಬಾ ಅಂತಾರೆ. ನಾನೇನು ಮುದ್ದಂಗೆ ಕಟ್ಟೆ, ನಮ್ಮಪ್ಪ ರಾಗಿ ಬೆಳೆಯೋದು, ಒಂದು ಹೊಲ ಕೊಟ್ಟು ಹೋಗಿದ್ದ, ರಾಗಿ ಬರುತ್ತೆ, ಒಂದಿಟ್ಟು ಬರ್ತಾರೆ, ಒಂದಿಟ್ಟು ಇಟ್ಟು ಹಾಕ್ತೀವಿ, ಅಷ್ಟು ಏನೇ ಇಲ್ಲ. ಕರೆಕ್ಟ್ ಸರ್. 2024 ಮತ್ತೊಮ್ಮೆ ಮೋದಿ ಅನ್ನುವಂತಹ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಸರ್. ನನ್ನ ಇಟ್ ಇಸ್ ಔಟ್ ಆಫ್ ಮೈ ನಾಲೆಡ್ಜ್. ಮೋದಿ ಕರ್ನಾಟಕದಲ್ಲಿ ಸೋತಿಲ್ಲ, ನಮ್ಮವ್ರು ಮಾಡಿದ ಮೋಸದಿಂದ ನಮ್ಮ ಪಾರ್ಟಿ ಸೋತೈತೆ. ಕರೆಕ್ಟ್. ಅವನು ದೊಡ್ಡ ಸ್ಕೇಪ್ ಬರಬೇಕು ಅನ್ನೋ ಒಂದು, ಇನ್ನೊಂದು ಯಡಿಯೂರಪ್ಪನಿಂದ ತಿರುಗಾಡೋರು, ಯಡಿಯೂರಪ್ಪ ಇಲ್ದಿದ್ದಿಲ್ಲ ಅನ್ನೋ ತೋರಿಸ್ಕೊಳಕೋಸ್ಕರ ಅವ್ರಂದು 50 ಸೀಟ್ ತೆಗೆದವ್ರೆ. ಸತ್ವಾಗೂ ಯಡಿಯೂರಪ್ಪ ಇಲ್ದ್ರೆ ಹೆಂಗಾಗ್ತದೆ ನೋಡು ಅಂತ ತೋರ್ಸಕ್ಕೆ 50 ಸೀಟ್ ತೆಗೆದವ್ರೆ. ಅವ್ರ ಶಿಷ್ಯರೇ, ಏನು ಮಾಡ್ತೀರಿ? ಬೇಕಾದ್ರೆ ಹೇಳಿ, ಯಾವ ದೇವ್ರ ಮುಂದೆ ಬೇಕಾದ್ರೆ ನಾನು ಹೇಳ್ತೀನಿ, ನಾನು ಅದರಲ್ಲಿ ತಪ್ಪೇನಿಲ್ಲ. ಯಡಿಯೂರಪ್ಪ ಹೇಳಿ ಕಳಿಸಿದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಮೈನಸ್ ಯಡಿಯೂರಪ್ಪ ಏನಾಗ್ತದೆ ಅಂತ ತೋರಿಸೋಕ್ಕೋಸ್ಕರ 50 ಸೀಟ್ ಹೋಗಿದ್ರು. ನಮ್ಮ ಕಣ್ಣಾರೆ ನಾವು ಕಿವಿಯಾರೆ ಕೇಳಿರೋದು ವಿಚಾರಗಳು. ಮಾಡಬಾರ್ದಾಯ್ತು, ಇವರು ಕೂಡ ಮಾಡಬಾರ್ದು ಅಂತಾರೆ ಯಾರೋ ತಪ್ಪು ಮಾಡಿದವ್ರಿಗೆ. ಇವತ್ತು ಸೋಮಣ್ಣ ಹೆಂಗೆ ಸೋತಿದ್ದು? ಹೌದು. ದಟ್ ಈಸ್ ದಿ ಪಾಯಿಂಟ್ ಇನ್ ಫೇರ್ ಮೈಸೂರು ಆ್ಯಂಡ್ ಇದರಲ್ಲಿ ಇದರಲ್ಲೂ ಕಾರಣ ಇವರು ಕೂಡ. ಹ್ಞೂ, ಏ ಯಡಿಯೂರಪ್ಪ ಅಲ್ಲಿ ಹೋಗಿದ್ರೆ ಸೋಮಣ್ಣ ಗೆದ್ಬಿಡಲ್ರಿ, ಓಡಿ ಹೋಗಿದ್ರೆ ಏನಾಯ್ತು? ಮೆಸೇಜ್ ಅಲ್ಲಿಗೆ ಹೋಗ್ಲಿ ಅಂತಾನ? ಇಲ್ಲಿ ಇವರೇ ಬಳದು ಹೋಗ್ತಾರೆ ಅನ್ನೋ ಗೊತ್ತಿಲ್ಲ. ಹೌದು. ಏನಾಗ್ಯವ್ರಿ, ಇವ್ರು ಬಳೆ ತೊಟ್ಕೊಂಡು ಕುಂತವ್ರೆ. ಯಾವುದು ಕಮ್ಮಿ ಮಾಡಿದ್ರಿ ಮೋದಿ? ಟರ್ನ್ ತಂದು ಎಳೆದಿದ್ರು ಇಲ್ಲಿ. ಹೌದು. 1600 ಕೊಟ್ಟರು ಅಪ್ಪರ್ ಭದ್ರಕ್ಕೆ. ಏಳು ಸಾವಿರ ಕೋಟಿ ಯಾವ್ದು ಕೊಟ್ಟಿದ್ದು? ಎನ್ ಪಿ ಪಿ ಪ್ರಾಜೆಕ್ಟ್ ಮಾಡಿಕೊಟ್ರು. ಹೌದು. ಎಲ್ಲರೂ ಯಾರಿಗೂ ಕೊಡಲಿಲ್ಲ. ತಮಿಳ್ನಾಡವ್ರು ಕೇಳಿದ್ರು ಕೊಟ್ರ? ಆಂಧ್ರದವ್ರಿಗೂ ಕೊಡಲಿಲ್ಲ, ಇಲ್ಲಿ ಕೊಟ್ಟರು. ಇಷ್ಟೆಲ್ಲ ತಗೊಂಡು ಅವ್ರು ಬಳಸ್ಕೊಂಡು ಎಷ್ಟು ಸಾರಿ ರೀ ಎಲೆಕ್ಷನಿಗೆ ಬಂದಿರ್ಬೋದು? ನಮ್ಮೂರಿಗೆ 3 ಸಾರಿ ಬಂದ್ರಲ್ಲಪ್ಪ. ಹೌದು ಸರ್. ನೋಡಬಹುದು, 2 ಕ್ಷೇತ್ರದ ಗೆದ್ದೇವೆ ಅಂತ ವಿ ಆರ್ ಹ್ಯಾಪಿ. ಅಟ್ಲೀಸ್ಟ್ ಇಲ್ಲೂ ಮೋದಿ ಏನು ಕಡಿದ್ರು ಅಂದ್ಬಿಡೋರು ಅನ್ನೋದಿಲ್ಲ. ಹೌದು, ಮಾಡಿರಲ್ಲ. ಇದು ದೊಡ್ಡ ಅನಾಹುತ. ಇವತ್ತು ಕೂಡ ಇಲ್ಲಿ ಬಿ ಜೆ ಪಿ ಸೋತಿಲ್ಲ, ಜನ ತಿಳ್ಕೊಂಡವ್ರಷ್ಟೇ. ಅವ್ರ ಮೈಂಡ್ಸ್ ಐತೆ, ಈ ನಮ್ಮ ಜನಗಳೆಲ್ಲ ಸೋತಾಗ ನನ್ನ ಹೆಂಡತಿ ಮೈಂಡು ಹೇಳ್ತೀನಿ, ಏನ್ರಿ ದೇವರಾಜ ಅರಸು ಕಾಲದಲ್ಲಿ ಹೆಂಗಿತ್ತು ಹಿಂಗಿತ್ತು, ಇವರೆಲ್ಲ ಹಿಂಗದ ನಮ್ಮವರೆಲ್ಲ ಮಾತಾಡ್ತಾರೆ ಅಂತ ಹಿಂಗೆಲ್ಲ ಮಾತಾಡಿದ್ರು. ಅವಾಗ ಅದು ಒಬ್ಬ ಕಾಮನ್ ಮ್ಯಾನ್, ರಾಜಕೀಯ ಗೊತ್ತಿರ್ತಕ್ಕಂಥ ಒಬ್ಬ ಕಾಮನ್ ಲೇಡಿ ಹೇಳಬೇಕಾದ್ರೆ ಅವ್ರಿಗೆ ತಲೆ ಒಳಗೆ ಮೋದಿ ಇದ್ದಾರೆ, ನಮ್ಗ್ಯಾಕೆ ಬರಲಿಲ್ಲ ಅದು? ಕರೆಕ್ಟ್. ಹೇಳಿ, ಕೆಲ ಸಾರಿ ನಾವು ಕೂಡ ಇದು ರಾಜಕೀಯ ಮಾಡ್ಕೊಳ್ಳೇಬೇಕಾಗ್ತದೆ, ಆದರೆ ನಮ್ಮನ್ನೇ ತೆಗೆದ್ಬಿಡ್ತಾರೆ. ಸ್ವಲ್ಪ ಬೆಳಕಿಗೆ ಎನ್ಲೈಟನ್ ಆಗಿರೋ ಲೀಡರ್ಗಳು ಬಿಡೋದಿಲ್ಲ, ಅವಾಗ ನಾವು ಅಡ್ಜಸ್ಟ್ಮೆಂಟ್ ಇರಬೇಕು. ಹೌದು. ಇಲ್ಲಿ ಸೋಲ್ತಾವ ಪೋಲ್ತಾವಂತೀವಿ. ಒಳ್ಳೆ ಬೆಳೆ ಬಂದು ಕೊಡ್ತಕ್ಕಂಥ ಮರಕ್ಕೆ ಕೊಡಲಿ ಹಾಕ್ಬಿಟ್ರಿ ನೀವು. ಅದೇ ಆಗಿದ್ದಿಲ್ಲಿ ಗೆದಿಯವರೆಲ್ಲ ಸೋಲ್ಸಿ ಹಾಕ್ಬಿಟ್ರು. ತುರುವೇಕೆರೆ ನಮ್ದು ಅಭ್ಯರ್ಥಿ ಸೋತ, ವಿನಾಯ ಸೋಲು, ಮಹಾಪರಾಧ. ಅಷ್ಟೊಂದು ಕೆಲಸ ಮಾಡಿದ್ದ, ಆ ರೀತಿ ಆಯಿತು. ಈವನ್ ಟುಡೇ ಅದು ನಮ್ಮ ಎಲ್ಲೆಲ್ಲ ಕ್ಷೇತ್ರಗಳು, ನಮ್ಮ ಜಿಲ್ಲೆಯಿಂದ ಭಾಳ ಸೇರ್ ಈ ಕ್ಷೇತ್ರಗಳು ಇದೇ ಥರ ಕಿತ್ಕೊಂಡೋದು. ಒಂದು ಆರಾದರೂ ಬರಬೇಕಾಯಿತು 11ರಾಗೆ. ಚಿಕ್ಕನಾಯಕನ ಹಳ್ಳಿ ಸರ್, ಅದು ನಾನು ಕಾಮೆಂಟ್ ಮಾಡೋಲ್ಲ ವಿಚಾರ. ವೈಯಕ್ತಿಕವಾದದ್ದು ನನಗೂ ಗೊತ್ತಿಲ್ಲ.
ಐ ಹ್ಯಾವ್ ನೋ ಕಮೆಂಟ್ ಅಪಾನ್ ದಟ್ ಚಿಕ್ಕನಕಳ್ಳಿ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಡನ್. ವೆಲ್ ಸರ್, ಫೈನಲಿ ತುಂಬ ಖುಷಿ ಆಯಿತು ಮಾತಾಡಿ ತಮ್ಮ ಜೊತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೀನಿ. ಅವರ ಇನ್ನೊಬ್ಬರ ಅಭಿಪ್ರಾಯ ಏನಿತ್ತು ನನಗೆ ಗೊತ್ತಿಲ್ಲ. ಕರೆಕ್ಟ್. ಆದರೆ ಈ ನಾನು ಮಾತಾಡಿದ ದಾಟಿನಲ್ಲಿ ಬಂದಂಥವು ನಿರಪೇಕ್ಷೆ ಇಲ್ಲದೇ ಅಪೇಕ್ಷೆಗಳು ಇಲ್ಲದೇ ಇರತಕ್ಕಂಥದ್ದು ನನ್ನ ಅಂತರಾಳದಲ್ಲಿರ್ತಕ್ಕಂಥ ಅಂತರಾಂಗದ ವಿಚಾರವನ್ನು ನಿಮ್ಮನ್ನೇ ತಿಳಿಸಿದ್ದೀನಿ. ಅದರಲ್ಲಿ ತಪ್ಪೆಷ್ಟಿದ್ದಾವೋ ರೈಟ್ ಇದ್ದಾವೋ ನನಗೆ ಚೆನ್ನಾಗಿದೆ ಅಂದ್ರೂ ನಿಮಗೆ ಚೆನ್ನಾಗಿಲ್ಲದ ಕೈಯಾಗಿ ಕಾಣ್ಬೋದು. ಕರೆಕ್ಟ್. ನಾನು ಕೆಲವು ವಿಚಾರದಲ್ಲಿ ಒಂದು ಇಬ್ಬರು ಮೂರು ಜನ ಹೊಗಳಿದ್ದೀನಿ. ಅದು ನನ್ನ ಅಂತರಂಗದಲ್ಲಿರ್ತಕ್ಕಂಥ ವಿಚಾರಗಳು. ಅವ್ರನ್ನ ಮಾಡೋರ್ನಾಗಿ ಕೆಟ್ಟವರು ತಂದ್ಬಿಟ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗ್ತದೆ. ಹೌದು ಹೌದು ಸರ್. ಅವ್ರು ಒಳ್ಳೇದು ಮಾಡ್ತಿರ್ತಾರಲ್ಲ ಅವ್ರನ್ನೇ ನಾವು ಡಿಸ್ಕರೇಜ್ ಮಾಡ್ಕೊಂಡು ಹೋಗಿ ಕೂತ್ಕೊಂಬಿಟ್ರೆ ಅದು ಹಾಗೆ ಇವತ್ತು ನಾವು ಸೋತು ಈಗ ಮುಖದಲ್ಲೇ ಕೂತಿದ್ದೀವಿ. ನಾವು ಹೆಚ್ಚಿಗೆ ವಿಧಾನಸೌಧಕ್ಕೆ ಹೋಗಲ್ಲ. ನಾನು ಬಿರಿಮಿಯವ್ರನ್ನ ನಾಟ್ ಇವನ್ ಸಿಂಗಲ್ ಡೇ ಐ ಸ್ಟೆಪ್ ಇನ್ ಟು ದಿ ಸ್ಟೆಪ್ಸ್ ಆಫ್ ವಿಧಾನಸೌಧ ಆಫ್ಟರ್ ಡಿಫೀಟ್. ಅದೇ ಇದಕ್ಕೆ ಹೋಗ್ತೀನಿ. ಯಾವುದು ಪಾರ್ಲಿಮೆಂಟಿಗೆ ಅಲ್ಲ ಅಲ್ಲ ಇದು ವಿಕಾಸಸೌಧಕ್ಕೆ. ವಿಕಾಸಸೌಧಕ್ಕೆ ವಿಧಾನಸೌಧಕ್ಕೆ ಹೋಗಿಲ್ಲ. ಹೋಗೋಕ್ಕಾಗಲ್ಲ.